ಈ ಹಿಂದೆ ಭಾರತೀಯ ಮಾರುಕಟ್ಟೆಯಲ್ಲಿ ನೆಕ್ಸಾನ್ ಮ್ಯಾನುವಲ್ ಗೇರ್ಬಾಕ್ಸ್ ಆವೃತ್ತಿಯನ್ನು ಬಿಡುಗಡೆ ಮಾಡಿದ್ದ ಟಾಟಾ ಮೋಟರ್ಸ್ ಸದ್ಯ ಆಟೋಮ್ಯಾಟಿಕ್ ಗೇರ್ಬಾಕ್ಸ್ ಆವೃತ್ತಿಯನ್ನು ಪರಿಚಯಿಸಲು ಮುಂದಾಗಿದೆ. ಈ ಬಗ್ಗೆ 2018 ಆಟೋ ಎಕ್ಸ್ಪೋನಲ್ಲಿ AMT ಆವೃತ್ತಿಯನ್ನು ಪ್ರದರ್ಶನ ಮಾಡಿರುವ ಟಾಟಾ ಸದ್ಯ ಮ್ಯಾನುವಲ್ ಆವೃತ್ತಿಯಂತೆ 6 ಸ್ಪೀಡ್ ಆಟೋಮ್ಯಾಟಿಕ್ ಗೇರ್ಬಾಕ್ಸ್ ಆವೃತ್ತಿಯನ್ನು ಪರಿಚಯಿಸಲಿದೆ. ಆಟೋ ಎಕ್ಸ್ಪೋದಲ್ಲಿ ಪ್ರದರ್ಶನ ಮಾಡಲಾಗದ AMT ನೆಕ್ಸಾನ್ ಮಾದರಿಯು ಸದ್ಯ ಲಭ್ಯವಿರುವ ಬಣ್ಣಗಳ ಜೊತೆಗೆ ವಿನೂತನ ಎಟ್ನಾ ಆರೆಂಜ್ ಬಣ್ಣಗಳಲ್ಲಿ ಲಭ್ಯವಾಗಲಿದೆ. ಇನ್ನು ನೆಕ್ಸಾನ್ ಆವೃತ್ತಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಎರಡೂ ಮಾದರಿಯಲ್ಲೂ ಲಭ್ಯವಿದ್ದು, AMT ಆವೃತ್ತಿಗಳು ಸಹ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಎರಡೂ ಮಾದರಿಯಲ್ಲೂ ಖರೀದಿ ಮಾಡಬಹುದು. ನೆಕ್ಸಾನ್ ಕಾರುಗಳಲ್ಲಿ ಸವಾರರಿಗೆ ಸಹಕಾರಿಯಾಗಬಲ್ಲ ಡ್ರೈವಿಂಗ್ ಮೋಡ್ಗಳನ್ನು ಒದಗಿಸಲಾಗಿದ್ದು, ಈಕೋಸಿಟಿ ಮತ್ತು ಸ್ಪೋರ್ಟ್ಸ್ ಮೋಡ್ಗಳ ಮೂಲಕ ಅನುಕೂಲತೆಗೆ ತಕ್ಕಂತೆ ಡ್ರೈವ್ ಮಾಡಬಹುದಾಗಿದೆ. ಇದಲ್ಲದೆ ಮ್ಯಾನುವಲ್ ಮೋಡ್ಗಳನ್ನು ಸಹ ಒದಗಿಸಲಾಗಿದ್ದು, ಪ್ರದೇಶಗಳಲ್ಲಿ ಅನುಗುಣವಾಗಿ ಅದು ಬದಲಾವಣೆ ಹೊಂದುವ ಮೂಲಕ ಚಾಲಕನಿಗೆ ಸಹಕಾರಿಯಾಗುತ್ತವೆ. ಇನ್ನು ಮ್ಯಾನುವಲ್ ನೆಕ್ಸಾನ್ ಆವೃತ್ತಿಯಂತೆ AMT ಆವೃತ್ತಿಯಲ್ಲೂ ಎಲ್ಲ ವಿಧವಾದ ತಾಂತ್ರಿಕ ಅಂಶಗಳನ್ನು ಮುಂದುವರೆಸಲಾಗಿದ್ದು, SUV ಪ್ರಿಯರಿಗೆ ಹೊಸ ಚಾಲನಾ ಅನುಭೂತಿ ನೀಡಲಿವೆ. ಹಾಗೆಯೇ ಎಂಜಿನ್ ವಿಭಾಗದಲ್ಲಿ 1.2 ಟರ್ಬೋಚಾರ್ಜ್ ಪೆಟ್ರೋಲ್ ರೆವೋಟ್ರಾನ್ ಮತ್ತು 1.5 ಲೀಟರ್ ರೆವೋಟಾರ್ ಡೀಸೆಲ್ ಎಂಜಿನ್ ಅಳವಡಿಸಲಾಗಿದ್ದು, ಪೆಟ್ರೋಲ್ ಮಾದರಿಯು 108 BHP ಮತ್ತು 170 NM ಟಾರ್ಕ್, ಹಾಗೆಯೇ ಡೀಸೆಲ್ ಆವೃತ್ತಿಯು 108 BHP ಮತ್ತು 260 NM ಟಾರ್ಕ್ ಉತ್ಪಾದಿಸಬಲ್ಲವು. ಈ ಮೂಲಕ ಮಾರುಕಟ್ಟೆಯಲ್ಲಿರುವ ಫೋರ್ಡ್ ಇಕೋ ಸ್ಪೋರ್ಟ್ AMT ಮತ್ತು ಮಹೀಂದ್ರ TUV 300 AMT ಆವೃತ್ತಿಗಳಿಗೆ ತೀವ್ರ ಪೈಪೋಟಿ ನೀಡಲಿದೆ ಎನ್ನಬಹುದು. ಇನ್ನು AMT ನೆಕ್ಸಾನ್ ಬೆಲೆಗಳ ಬಗ್ಗೆ ಹೇಳುವುದಾದರೆ, ಇಂಪ್ಯಾಕ್ಟ್ 2.0 ಡಿಸೈನ್ನೊಂದಿಗೆ ಅಭಿವೃದ್ಧಿಗೊಂಡಿರುವ ನೆಕ್ಸಾನ್ AMT ಮಾದರಿಗಳು ಸಾಮಾನ್ಯ ನೆಕ್ಸಾನ್ಗಳಿಗಿಂತ 30,000 ಹೆಚ್ಚಳವಾಗಲಿವೆ. ಒಂದು ವೇಳೆ ನೀವು ಕೂಡ ನೆಕ್ಸಾನ್ AMT ಖರೀದಿಸುವ ಯೋಜನೆಯಲ್ಲಿದ್ದರೆ, ನಿಗದಿತ ಮೊತ್ತದೊಂದಿಗೆ ಈಗಲೇ ಬುಕ್ಕಿಂಗ್ ಮಾಡಬಹುದಾಗಿದ್ದು, ಮುಂದಿನ ತಿಂಗಳು ಖರೀದಿಗೆ ಲಭ್ಯವಾಗುವ ಸಾಧ್ಯತೆಗಳಿವೆ.